ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾವು ಮೆಂತ್ಯ ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋಣ. ಈ ಮೆಂತ್ಯ ಚಟ್ನಿಗೆ ಕಾಯಿ ಹಾಕಲ್ಲ, ಬರೀ ಕಡಲೆಬೇಳೆ ಮತ್ತೆ ಮೆಂತ್ಯ ಕಾಳನ್ನ ಹಾಕಿ ಮಾಡುವಂತ ಈ ಚಟ್ನಿ ಸುಮಾರು ಒಂದು 8-10 ದಿವಸ ನಾವು ಫ್ರಿಡ್ಜ್ ಅಲ್ಲಿ ಹಿಡಿದು ಹೋದ್ರು ಹಾಗೆ ಆಚೆ ಇಟ್ಟು ರೂಮ್ ಟೆಂಪರೇಚರ್ ಇಟ್ಟರು ಕೆಡೋದಿಲ್ಲ, ತುಂಬಾನೇ ಚೆನ್ನಾಗಿರುತ್ತೆ. ನೀವು ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕೋಬೇಕು. ಹಾಗೆ ನಿಮ್ಗೆ ಅನಿಸ್ತಾ ಇರ್ಬೋದು ಈ ಮೆಂತ್ಯ ಚಟ್ನಿ ಕಹಿ ಇರಲ್ವಾ ಅಂತ, ಇರುತ್ತೆ, ಸ್ವಲ್ಪ ಕಹಿ ಮುಂದಿರುತ್ತೆ. ನೀವು ಕಹಿನೇ ಬೇಡ ಅಂತಂದರೆ ಬೆಲ್ಲ ಮತ್ತು ಹುಣಸೆ ಹಣ್ಣನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೆಂತ್ಯ ಮತ್ತು ಕಡಲೆ ಬೇಳೆನ ಹುರ್ಕೊಳ್ಳೋಕ್ಕೆ ಮೊದಲು ಸುಮಾರು ಒಂದು ನಿಂಬೆ ಹಣ್ಣಿನಷ್ಟು ಗಾತ್ರದ ಹುಣಸೆ ಹಣ್ಣನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಅರ್ಧ ಲೋಟ ನೀರಲ್ಲಿ ನೆನೆಸಿಟ್ಕೊಂಡಿರಿ. ಮೊದಲೇ ಮೆಂತ್ಯನ ಮೊದಲು ಎಣ್ಣೆ ಹಾಕ್ದಲ್ಲೆ ಹುರ್ಕೋಬೇಕು. ಅದಕ್ಕೆ ಒಂದು ಬಾಣಲೆನ ಮೀಡಿಯಂ ಉರಿನಲ್ಲಿ ಬಿಸಿಗಿಡಿ. ಬಾಣಲೆ ಚೆನ್ನಾಗಿ ಬಿಸಿಯಾಗುತ್ತೋ 3 ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡು ಕೆಂಪಾಗುವಷ್ಟು ಹುರ್ಕೊಳ್ಳೋಣ. ಅದನ್ನು ಮೆಂತ್ಯ ಚಟ ಚಟ ಅಂದು ಸ್ವಲ್ಪ ಹುಂಬಣ್ಣಕ್ಕೆ ಬರಬೇಕಿದು. ಈ ಥರ ಸಿಡಿಬೇಕು ಪಟ ಪಟ ಅಂತ. ಈ ಥರ ಕೆಂಪಾದಮೇಲೆ ಇದನ್ನು ಒಂದು ತಟ್ಟೆಗೆ ತೆಕ್ಕೊಳ್ಳಿ. ಈಗ ಮತ್ತೆ ಇದನ್ನು ವಾಪಸ್ಸಿಟ್ಟು ಉರಿನ ಕಮ್ಮಿ ಮಾಡಿ 2 ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳಿ. ಕಡಲೆಕಾಯಿ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಒಂಥರ ಅದರ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಈಗಿದು ಎಣ್ಣೆ ಕರಗಿ ಸ್ವಲ್ಪ ಬಿಸಿ ಆದಮೇಲೆ 1/4 ಕಪ್ನಷ್ಟು ಕಡಲೆಬೇಳೆ ಹಾಕ್ಕೊಳ್ಳಿ. ಕೆಂಪಾಗುವಷ್ಟು ಹುರ್ಕೋಬೇಕು. ಇದ್ರ ಜೊತೆಗೆ ಕೆಂಪು ಮೆಣಸಿನ್ಕಾಯಿನೂ ರೆಡಿ ಮಾಡಿ ಇಟ್ಕೊಂಡಿರಿ. ಒಂದು 6-7 ಸಣ್ಣ ಉರಿನಲ್ಲೇ ಹುರ್ಕೊಳ್ಳಿ. ಕಡಲೆಬೇಳೆದು ಬಣ್ಣ ಬದಲಾವಣೆ ಆದಮೇಲೆ ಅಂದರೆ ಒಂಥರ ಗೋಲ್ಡನ್ ಬ್ರೌನ್ ಕಲರ್ಗೆ ಅಂತ ಹೊಂಬಣ್ಣಕ್ಕೆ ಬಂದಮೇಲೆ ಉರಿನ ಆಫ್ ಮಾಡಿಬಿಟ್ಟು ಒಂದು 5-6 ಮೆಣಸಿನ್ಕಾಯಿ ಹಾಕ್ಕೊಂಡು ಇದನ್ನು ಹುರ್ಕೊಳ್ಳಿ. ಈ ಬಿಸಿಗೇ ಮೆಣಸಿನ್ಕಾಯಿ ಕೂಡ ಆಗುತ್ತೆ. ಕಡಲೆಬೇಳೆ ಶೀತ ಇದೆ ಅಂತಂದರೆ ನೀವು ಬೇರೆ ಪಾತ್ರೆಗೆ ತೆಕ್ಕೋಬೋದು, ಇಲ್ಲಾಂದರೆ ಇದು ಇಷ್ಟು ಕೆಂಪಾದರೂ ಪರವಾಗಿಲ್ಲ. ಈಗ ಇದೊಂದು ಸ್ವಲ್ಪ ಆರಲಿ. ಮೊದಲು ಮೆಂತ್ಯನ ಪುಡಿ ಮಾಡ್ಕೊಂಬಿಡೋಣ. ಹುರಿದಿದ್ದ ಮೆಂತ್ಯನ ಮೊದಲು ಪುಡಿ ಮಾಡ್ಕೊಂಬಿಡಿ. ಪುಡಿ ಮಾಡಿರುವಂಥ ಮೆಂತ್ಯಕ್ಕೆ ಎಣ್ಣೆನ ಅದರಲ್ಲೇ ಉಳಿಸ್ಕೊಂಡ್ಬಿಟ್ಟು ಮೆಣಸಿನ್ಕಾಯಿ ಬೇಳೆನ ಹಾಕ್ಕೊಳ್ಳಿ. ಎಣ್ಣೆ ಇಷ್ಟೊಂದು ಯಾಕೆ ಬೇಕು ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು, ಆದರೆ 2-5 ಟೇಬಲ್ ಚಮಚದಷ್ಟು ಹಾಕ್ಕೋಬೋದು. ಎಣ್ಣೆ ಹಾಕಿದಷ್ಟು ಈ ಚಟ್ನಿ ರುಚಿಯಾಗಿರುತ್ತೆ. ನಾನೊಂದು ಸ್ವಲ್ಪ ಎಣ್ಣೆ ಕಮ್ಮಿ ಹಾಕಿದ್ದೀನಿ ಅಷ್ಟೇ. ಇದ್ರ ಜೊತೆಗೆ ಹುಣಸೆ ಹಣ್ಣನ್ನು ಚೆನ್ನಾಗಿ ಕಿವಿಸ್ಬಿಟ್ಟು ಅದರ ರಸ ಹಾಕ್ಕೊಳ್ಳಿ. ಇದು ಸುಮಾರಾಗಿ ಒಂದು 4-5 ಚಮಚ ರಸ ಬೇಕಾಗುತ್ತೆ. ಈ ಚಟ್ನಿಗೆ ಹುಳಿ ಮತ್ತು ಸಿಹಿ ಖಾರ 3 ಸರಿಯಾಗಿದ್ದರೆ ರುಚಿಯಾಗಿರುತ್ತೆ. ನಿಮಗೆ ಅಷ್ಟು ಕಹಿ ಗೊತ್ತಾಗಲ್ಲ. ಮೆಂತ್ಯದ ಕಹಿ ಇಷ್ಟಪಡೋರಿಗೆ ಈ ಚಟ್ನಿ ಬಹಳನೇ ಇಷ್ಟ ಆಗುತ್ತೆ. ಸ್ವಲ್ಪ ಕಹಿ ಮೇಲಿರುತ್ತೆ. ಇದು ಇದರ ರಸ ಹಾಕ್ಕೊಳ್ಳಿ. ಅಂದರೆ ನಿಮಗೆ ತಿರುವಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮೊದಲು 3 ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿ ಮಾಡಿಟ್ಕೊಂಡಿದ್ದೀನಿ. 1 ಟೀಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಮೊದಲು ನುಣ್ಣಗೆ ರುಬ್ಕೊಳ್ಳೋಣ. ಇದಕ್ಕೆ ಮತ್ತಿನ್ನೊಂದು ಸ್ವಲ್ಪ ಹುಣಸೆ ಹಣ್ಣು ರಸ ಹಿಂಡ್ಕೋತಾ ಇದ್ದೀನಿ. ತುಂಬ ಕಹಿ ಅನಿಸಿದ್ರೆ ನೀವು ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ಕೋಬೋದು. ಮತ್ತೆ ತಿರುವಿಕೊಳ್ಳೋಣ. ತಿರುವಿದ್ದನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ. ತುಂಬ ಕಹಿ ಬೇಡ ಚಟ್ನಿ ಅಂದರೆ ಮೆಂತ್ಯದ ಅಳತೆಯಲ್ಲಿ 3 ಟೇಬಲ್ ಸ್ಪೂನ್ ಬದಲಾಗಿ ನೀವು 2 ಟೇಬಲ್ ಸ್ಪೂನ್ ಮೆಂತ್ಯ ಹಾಕ್ಕೋಬೋದು. ಇದಿಷ್ಟನ್ನು ತೆಗೆದೀಗ ಒಗ್ಗರಣೆ ಹಾಕೋಣ. ಎಣ್ಣೆ ಉಳಿಸಿದ್ವಲ್ಲ ಅದೇ ಎಣ್ಣೆಗೆ ಚೂರು ಎಣ್ಣೆ ಹಾಕ್ತಾ ಇದ್ದೀನಿ. ಇದನ್ನು ಮೀಡಿಯಂ ಉರಿನಲ್ಲಿ ಬಿಸಿಗಿಡಿ. ಎಣ್ಣೆ ಕಾದಿದೆ, ಸ್ವಲ್ಪ ಹಿಂಗು, ಉದ್ದಿನ ಬೇಳೆ, ಒಂದು 1/4 ಟೀಸ್ಪೂನ್ ಸಾಸಿವೆ ಹಾಕಿ. ಸಾಸಿವೆ, ಚಟಗೊಟ್ಟಿ, ಉದ್ದಿನ ಬೇಳೆ ಕೆಂಪಾದಮೇಲೆ ಸ್ವಲ್ಪ ಕರಿಬೇವಿನ ಎಲೆ ಹಾಕಿ ಉರಿ ಆಫ್ ಮಾಡಿಬಿಟ್ಟು ಒಗ್ಗರಣೆನ ಚಟ್ನಿಗೆ ಹಾಕಿ. ನೀವು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಮೆಂತ್ಯ ಚಟ್ನಿ ರೆಡಿ. ಇದನ್ನು ನೀವು ಅನ್ನದ ಜೊತೆ, ರೊಟ್ಟಿ, ಚಪಾತಿ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ. ಈಗ ಮೆಂತ್ಯ ಚಟ್ನಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ, ನೀವು ಕೂಡ ಇದನ್ನು ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ.